ಹಲೋ ಡಾಕ್ಟ್ರೇ, ಎಲ್ಲಿದ್ದೀರಾ? ಜಲ್ದಿ ಬನ್ನಿ ಮನೆಗೆ. ರಾತ್ರಿ ಮಳೇಲಿ ನೆಂದು ಬಂದ್ಬಿಟ್ಟಿತ್ತು, ನೆಂದು ಬಂದ್ಬಿಟ್ಟಿದೆ. ಈಗ ಕೆಮ್ಮು ನೆಗಡಿ ಜ್ವರವಾಗ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ. ಜಲ್ದಿ ಮನೆ ಹತ್ರ ಬಂದು ಕಾರ್ ತಗೊಂಡು ಸೀದಾ ಬಂದು ಜಲ್ದಿ ಬಂದ್ರಿ, ಲೇಟ್ ಮಾಡೋಕೆ ಹೋಗ್ಬೇಡ್ರಿ. ಫುಲ್ ಸೀರಿಯಸ್ ಆಗ್ಬಿಟ್ಟಿದೆ, ನೆಗಡಿ ಕೆಮ್ಮು ಜ್ವರ ಆಗ್ಬಿಟ್ಟಿದೆ. ಜಲ್ದಿ ಬನ್ರಿ ಬನ್ರಿ. ಹಲೋ ಹೇಳಿ ಸ್ವಾಮಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ಬರ್ತ್ಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸ್ವಾಮಿ. ಬರ್ತ್ಡೇ ಎಂದು ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ, ಅಂತ ಆಡಲ್ವಾ? ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್. ಆರಾಮಾಗಿದ್ದೀನಕ್ಕ? ಹೆಂಗ ಲೈಫ್ ಅಲ್ಲ, ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫ್ ಆಗ ಆರಾಮಾಗಿದ್ದು ಅಕ್ಕ. ಮತ್ತೆ ಇನ್ನೇನ್ ಸರ್, ಲೈಫ್ ಅಲ್ಲ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫ್ ಆಗ ಆರಾಮಾಗಿದ್ದು. ಮತ್ತೆ ಇನ್ನೇನ್ ಸರ್, ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಹಲೋ, ಹಲೋ, ಹಲೋ ಹೇಳಿ. ಹಲೋ ಡಾಕ್ಟ್ರೇ, ಎಲ್ಲಿದ್ದೀರಾ? ಜಲ್ದಿ ಬನ್ನಿ ಮನೆಗೆ. ರಾತ್ರಿ ಮಳೇಲಿ ನೆಂದು ಬಂದ್ಬಿಟ್ಟಿತ್ತು, ನೆಂದು ಬಂದ್ಬಿಟ್ಟಿದೆ. ಈಗ ಕೆಮ್ಮು ನೆಗಡಿ ಜ್ವರವಾಗ್ಬಿಟ್ಟು ಫುಲ್ಲು ಸುಸ್ತಾಗ್ಬಿಟ್ಟು ಬಿದ್ದೋಗ್ಬಿಟ್ಟೈತೆ. ಜಲ್ದಿ ಮನೆ ಹತ್ರ ಬಂದು ಕಾರ್ ತಗೊಂಡು ಸೀದಾ ಬಂದು ಜಲ್ದಿ ಬನ್ರಿ, ಲೇಟ್ ಮಾಡೋಕೆ ಹೋಗ್ಬೇಡ್ರಿ. ಫುಲ್ ಸೀರಿಯಸ್ ಆಗ್ಬಿಟ್ಟಿದೆ, ನೆಗಡಿ ಕೆಮ್ಮು ಜ್ವರ ಆಗ್ಬಿಟ್ಟಿದೆ. ಜಲ್ದಿ ಬನ್ರಿ ಬನ್ರಿ. ಎಲ್ಲಿ ಬರ್ಬೇಕು? ನಮ್ಮ ಅಂತ ಬನ್ರಿ ಜಲ್ದಿ. ಎಲ್ಲೆಲ್ಲಿ ಮನೆ? ಇಲ್ಲಿ ಭೀಮಸಂದ್ರ. ಇಲ್ಲಿ ಕಾರ್ ಇಲ್ಲ ನಂದು, ನಮ್ಮ ಹುಡುಗ ನಮ್ಮ ಮಗ ತಗೊಂಡೋಗಿ ಅವನು. ಇಲ್ಲ ಏನ, ನಮ್ಮ ಮನೆ ಗಾಡಿ ತಂದು ಬಂದ್ರಿ ಜಲ್ದಿ. ಮಳೆಯಲ್ಲಿ ರಾತ್ರಿ ನೆಂದು ಬಂದಿದ್ವಲ್ಲ, ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ. ಬರ್ರಿ ಜಲ್ದಿ. ಎಲ್ಲಿ ಎಲ್ಲಿ ಬರ್ಬೇಕು ಹೇಳಿ? ಭೀಮಸರದ ರೈಲ್ ಇದು ಬಸ್ ಸ್ಟಾಪ್ ಐತಲ್ಲ, ಆ ಬಸ್ ಸ್ಟಾಪ್ ಇಂದ ಮುಂದೆ ರೈಲ್ವೆ ಗೇಟ್ ಐತಲ್ಲ, ಆ ರೈಲ್ವೆ ಗೇಟ್ ಇಂದ ಕೆಳಗಡೆ ಹಂಗೆ ಕೆಳಗ್ ಬನ್ರಿ. ಯಾಕೋ ನನ್ನ ಮೊಬೈಲ್ ರಾತ್ರಿ ಮಳೆಯಲ್ಲಿ ನೆಂದು ಬಂದಿತ್ತಲ್ಲ. ರೈಲ್ವೆ ಗೇಟ್ ಎಲ್ಲಿ ಬರೋದು? ಇದು ನನ್ನ ಮೊಬೈಲ್, ರಾತ್ರಿ ಮೊಬೈಲ್ ಮಳೆಯಲ್ಲಿ ನೆಂದು ಬಂದ್ಬಿಡಿತ್ತಲ್ಲ, ಯಾಕೋ ಕೆಮ್ಮು ನೆಗಡಿ ಜ್ವರ ಆಗ್ಬಿಡೈತೆ. ಯಾಕೋ ಕೆಮ್ತಾ ಐತೆ, ಜೋರಾಗಿ ಬಂದು ಒಂದು ಇಂಜೆಕ್ಷನ್ ಮಾತ್ರೆ ಕೊಟ್ಟು ಬರ್ರಿ ನನ್ನ ಮೊಬೈಲ್ಗೆ. ಮಳೆಯಲ್ಲಿ ಬಂದಿತ್ತಲ್ಲ. ಬಂದು ಬಂದು ಈಗ ಒಂದು ಅರ್ಧ ಗಂಟೆ ಒಳಗೆ ಗಾಡಿಗೆ ಬರ್ತೀನಿ, ಗಾಡಿಗೆ ಬರ್ತೀನಿ. ಹಲೋ ಹೇಳಿ ಸ್ವಾಮಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ನರಸಿಂಹಣ್ಣ. ಇಲ್ಲ ಬರ್ತ್ಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ಗೆ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ ಸ್ವಾಮಿ. ಬರ್ತ್ಡೇ ಎಂದು ಮಾಡ್ಕೊಂಡಿಲ್ಲ ನಾವು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಹಲೋ, ನನ್ನ ಮಗ ಯಾರು ಹುಚ್ಚಿಡ್ದು ಬಿಟ್ಟಿದ್ ಇಷ್ಟೊತ್ತಿಗೆ ಯಾರನ್ನ ಇದು ಕುಡಿದು ಬಿಟ್ಟವನೇ. ಹಲೋ, ಸಾಯಂಕಾಲಕ್ಕೆ ಫುಲ್ ಪಲ್ಟಿ ಮಾಡೋಣ, ಫುಲ್ ಪಲ್ಟಿ. ನಿನಗೋಸ್ಕರ ನಾನ್ ಎಷ್ಟನ ಖರ್ಚಾಗ್ಲಿ, ಸಾಯಂಕಾಲ ಫುಲ್ ಪಾಲ್ಟಿ ಮಾಡಿ ಹಂಗೆ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿಂಗ ಜಿಂಗ ಜಿಂಗಾಲೆ ಜಿಂಗ್. ತಿಂದಿ ಕುಡ್ದಿ ಹುಡುಗಿಯರ ಜೊತೆ ಪಬ್ಬಲ್ಲಿ ಡ್ಯಾನ್ಸ್ ಆಡೋಣ ಅಣ್ಣ. ಯಾವ್ದು ನೀವು ಒಂದ್ಸಲ ಆಸ್ಪತ್ರೆ ತೋರಿಸ. ಯಾಕಣ್ಣಿಷ್ಟಕ್ಕೆ ಹಿಂಗ್ ಫುಲ್ ಆಗಿ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ. ನಾನು ಹಿಂಗೆ ಕುಡ್ದು ತಿಕ್ಕಿ ಹಿಡಿದಿತ್ತು ನನಗೆ ಅಣ್ಣಿ. ನಾನು ಮೋಹನ. ಮೋಹನ ಅಂದ್ರೆ ಯಾರು ಗೊತ್ತೇ ಇಲ್ಲ ಮೋಹನ ಅಣ್ಣ. ಇದು ಆದಷ್ಟು ಆರೋಗ್ಯದ ಕಡೆ ಗಮನ ಕೊಡಿ. ಎಲ್ಲಾನ ಪುಣ್ಯಸ್ಥಳಕ್ಕೆ ಹೋಗಿ ಬನ್ನಿ, ಕುಡಿದು ತಿಂದು ಖರ್ಚು ಮಾಡೋ ಬದಲು ಯಾವ್ದಾದ್ರೆ ಪುಣ್ಯಸ್ಥಳಕ್ಕೆ ಹೋಗಿ ಬನ್ನಿ. ಇಷ್ಟಕ್ಕೆ ಹಿಂಗ್ ಕುಡಿದ್ರೆ ಆರೋಗ್ಯ ಕೆಟ್ಟೋಗುತ್ತೆ, ಆಮೇಲೆ ಇದು ಲಿವರ್ ಹೋಗುತ್ತೆ, ಇನ್ನೊಂದ್ ಮತ್ತೊಂದು ಅಂತ ಹೇಳ್ತಾರಲ್ಲ ಅಣ್ಣ. ನೀನು ಹುಡುಗಿಯರ ಜೊತೆ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಅಂತ ಆಡಲ್ವಾ?
ಜಿಂಗಾಲೆ ಜಿನಕ ಜಿಂಗ ಜಿಂಗಾಲೆ ಜಿಂಗ್ ಜಿಂಗಾಲೆ ಜಿನಕ ಜಿಲ್ಲ ಜಿಂಗಾಲೆ ಜಿಂಗ್ ಯಾಪಿತಾರಿಂದ ವಾಡು ಎಗರಿದ ಹೆಂಗಿದ ವೀರುಡು ನಂಗೆ ಹಿಂದಿ ಬರಲ್ಲ ರಾಂಗ್ ನಂಬರ್ ಮಾಡಿದ್ರ ನೋಡಿ. ಹಲೋ ಅಂಕಲ್ ಹೇಳಿ ಅಕ್ಕ. ಹಲೋ ಅಂಕಲ್ ಹೇಳಿ ಅಕ್ಕ. ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಾ ಸರ್ ಲೈಫ್ ಅಲ್ಲಿ? ಆರಾಮಾಗಿದ್ದೀರಾ? ನರಸಿಂಹರಾಜು ಬಳ್ಳಾಪುರ ಅಲ್ವಾ ಮಾತಾಡ್ತಿರೋದು? ನರಸಿಂಹರಾಜು ಬಳ್ಳಾಪುರ ಅವ್ರು ಮಾತಾಡ್ತಿರೋದಲ್ವಾ? ಹೌನಕ್ಕ. ಸರ್ ಲೈಫ್ ಅಲ್ಲಿ ಚೆನ್ನಾಗಿದ್ದೀರಾ ಸರ್? ಆರಾಮಾಗಿದ್ದೀರಾ? ಅಂತ ಹೇಳಿದಲ್ಲ ನಾವು ಅಲ್ಲೇ ಆರಾಮಾಗಿದ್ದೀವಿ, ಆರಾಮಾಗಿದ್ದೀವಿ. ಏನ್ ಸುಮಾರು ಹಂಗ ಆರಾಮಾಗಿದ್ದೀವಿ ಅಂತ ಆಗ್ಲೇ ಹೇಳಿದಲ್ಲ. ಜೀವನದಲ್ಲಿ ಹೆಂಗ ಆರಾಮಾಗಿದ್ದೀರಾ ತಾನೇ? ನೀರ್ ಕುಡಿತಾ ಇದೀನಿ. ಆರಾಮಾಗಿದ್ದೀನಕ್ಕ. ಹೆಂಗ ಲೈಫ್ ಅಲ್ಲಿ ಆರಾಮಾಗಿದ್ದೀರಲ್ವಾ ಸರ್? ಓ ಲೈಫ್ ಆಗ ಆರಾಮಾಗಿದ್ದೀವಿ ಅಕ್ಕ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ ಸರ್? ಓ ಲೈಫ್ ಆಗ ಆರಾಮಾಗಿದ್ದೀವಿ. ಮತ್ತೆ ಇನ್ನೇನ್ ಸರ್ ಲೈಫ್ ಅಲ್ಲಿ ಹೆಂಗ ಆರಾಮಾಗಿದ್ದೀರಾ? ಪ್ರಕಾರ ಇದು ನಾನು ಇದು ನನಗೆ ಗೊತ್ತಿಡ್ದಿಲ್ಲ. ಸರ್ ಮತ್ತೆ ಇನ್ನೇನ್ ಸರ್ ಸಮಾಚಾರ? ಏನ್ ಹೇಳಕ್ಕ? ನೀವು ಚೆನ್ನಾಗಿ ಮಾತಾಡ್ತೀರಾ ಸರ್, ಒಳ್ಳೆ ಚೆನ್ನಾಗ್ ಜೋಕ್ಸ್ ಎಲ್ಲ ಮಾಡ್ತೀರಾ. ನಾವು ನಿಮ್ಮ ಆಡಿಯೋಗಳಿಗೆಲ್ಲ ಫಿದಾ ಆಗ್ಬಿಟ್ಟಿದೀವಿ. ಮತ್ತೆ ಇನ್ನೇನ್ ಸರ್ ನಿಮಗೆ ಮಕ್ಕಳು ಮದುವೆ ಮ್ಯಾರೇಜ್ ಅಲ್ಲಿ ಆಗಿದೆ ಸರ್? ಓ ಆಗಿದೆ. ಇವತ್ತಿಗೆ 2 ತಿಂಗಳು ಆಗ್ತಾ ಬಂತು, 2.5 ತಿಂಗಳು ಆಗ್ತಾ ಬಂತು. ಏನ್ ನಿಮ್ಮ ಮದ್ವೆ ಆಗ? ಹೋನಕ್ಕ ಅಲ್ಲಿ 2.5 ತಿಂಗಳು ಆಯ್ತು. ಯಾರು ನಿಮ್ಮ ಮದ್ವೆ ಆಗ? ಓ ಓ ನಿಮ್ಗೆ ಮದ್ವೆ ಆಗಿ 2.5 ತಿಂಗಳು ಆಯ್ತಾ ಸರ್? 2.5 ತಿಂಗಳು ಇನ್ನ 2.5 ತಿಂಗಳು ಆಗಿಲ್ಲ. ಯಾರು ನಿಮಗೆ ಮೊನ್ನೆ ಮದ್ವೆ ಆಗಿದ್ದ ಸರ್ ಹಂಗಾರೆ? ಮೊನ್ನೆ ಇದು ಅದು ಕೊರೋನಾದಾಗ ಆಗಿತ್ತು. ಯಾರಿಗೆ? ನಿಮ್ಗ? ಓ ಹಂಗಾರೆ ಇನ್ನು ಚಿಕ್ಕ ವಯಸ್ಸು ನಿಮ್ಗೆ. ಏ ಇಲ್ಲ ನಾ ಈ ನಮ್ಮ ಮಗರಿಗೆ. ಓ ಶಿಟ್ ಸರ್, ನಿಮ್ ಮಗರ್ಗ ಮದ್ವೆ ಆಗೋ ಮದ್ವೆ ಆಗಿರೋ ಮಗ ಇದಾರ ನಿಮ್ಗೆ? ಆಸ್ಪತ್ರೆಗೆ ತೋರ್ಸಕ್ಕಿಲ್ಲ, ಯಾಕೆ ಕೆಮ್ತಾ ಇದ್ದೀರಾ? ಇಲ್ಲ ಕೆಮ್ಮಿದಲ್ಲ, ನಾನಿಲ್ಲ ನಿಮ್ ಮೊನ್ನೆ ಮದ್ವೆ ಆಯ್ತಾನೋ ಅನ್ಕೊಂಡೆ. ಮತ್ತೀಗ ನಿಮ್ ಮಾಲೆ ಮದ್ವೆ ಬಂದಿರೋ ಮಗ ಇದ್ದಾನ? ಮದ್ವೆ ಆಗಿರೋ ಮದ್ವೆ ಬಂದಿರೋನಲ್ಲ, ಮದ್ವೆ ಆಗಿರೋನ ಅವನು. ಹೌದಾ? ನೋಡಿ ಸರ್ ನಿಮ್ ವಾಯ್ಸ್ ಅಲ್ಲಿ ಗೊತ್ತೇ ಆಗಲ್ವಾ ಸರ್ ತುಂಬಾ ಹೆಂಗಾಗಿದ್ದೀರ, ನೀವ್ ತರ ಕಾಣಿಸ್ತೀರಾ ನೀವು? ಏನ ಬಿಡಕ್ ಅದೇನ್ ಹೆಂಗಪ್ಪಂಗೋ ಏನಾಯ್ತು ಅದ್ರಲ್ಲಿ. ಮತ್ತೆ ಇನ್ನೇನ್ ಸರ್ ಆರಾಮಾಗಿದ್ದೀರಾ? ನಮಗೆ ನಮ್ದು ಮದ್ವೆ ಎಲ್ಲ ಆಗಿದೆ ಸರ್, ನಮ್ಗುಟ್ಟು ಇಬ್ರು ಮಕ್ಳಿದ್ದಾರೆ. ನಮ್ಮ ಹಸ್ಬೆಂಡ್ 1.5 ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಸರ್. ನಮಗೂ ಮದ್ವೆ ಆಗಿದೆ, 2 ಮಕ್ಳಿದಾವೆ. ನಮ್ಮ ಹಸ್ಬೆಂಡ್ ಈಗ 1 ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತೋದ್ರು ಸರ್. ಒಳ್ಳೇದಾಗ್ಲಿ, ಸತ್ತೋಗ್ಲಿ, ನೀವು ಮಕ್ಳು ಹೊಲ್ಸ್ಕೊಂಡು ಸುಮ್ಮನೆ ಸುಮ್ಮನೆ ಇದ್ಬಿಡಿ ನನಗೆ ಬರೇ ನಿಮ್ಮ. ಹಲೋ